ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಸಿ ಇ ಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಅನ್ಕೋತೀನಿ. ಜಸ್ಟ್ ಇನ್ 3-4 ಡೇಸ್ ಕೂಡ ಬಾಕಿ ಇದೆ ಎಕ್ಸಾಮಿಗೆ. ಸೊ ಇವತ್ತಿನ ವಿಡಿಯೋ ಬಂದು ಇದ್ರ ಬಗ್ಗೆ ಅಂದರೆ ಕರ್ನಾಟಕ PCT MPharm ಮತ್ತು PharmD ಫಾರ್ಮಕಾಗ್ನಸಿ ಕ್ವಶನ್ಸ್ ಬಗ್ಗೆ. 3 ಡೇಸ್ ಬ್ಯಾಕ್ ಫಾರ್ಮಕಾಗ್ನಸಿ ಒಂದಷ್ಟು ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ, ಅಬೌಟ್ ಒಂದು 50 ಕ್ವಶನ್ವರೆಗೂ. ಸೊ ಈ ವಿಡಿಯೋದಲ್ಲಿ ಕೂಡ ಮಿಕ್ಕಿದ 50 ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಟೋಟಲ್ 50 ಕ್ವಶನ್ ಮತ್ತು 50 ಕ್ವಶನ್ ಸಾಲ್ವ್ ಮಾಡಿದ್ರೆ ಇದೆಲ್ಲ ಆಲ್ಮೋಸ್ಟ್ ಕವರ್ ಆಗುತ್ತೆ. ಇದರಿಂದ ಕೂಡ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಭಾಳ ಇಂಪಾರ್ಟೆಂಟು ಪ್ರತಿಯೊಂದು ಕ್ವಶನ್ ಕೂಡ. ಸೊ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವಾಚ್ ಮಾಡಿ. ಸೊ ಬನ್ನಿ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್ ಬಂದು, ವಿಚ್ ಆಫ್ ದ ಫಾಲೋಯಿಂಗ್ ಸಪೋನಿಯನ್ ಕಂಟೈನಿಂಗ್ ಡ್ರಗ್ ಈಸ್ ಯೂಸ್ಡ್ ಆಸ್ ಸ್ವೀಟ್ನರ್. ಆಪ್ಷನ್ಸ್ ಬಂದು ಆಪ್ಷನ್ ಎ ಲಿಕೋರಸಿಯೆ, ಆಪ್ಷನ್ ಬಿ ಜಿನ್ಸಂಗ್, ಆಪ್ಷನ್ ಸಿ ಬ್ರಮಿ, ಆಪ್ಷನ್ ಡಿ ಫಿಂಗ್ರಿಕ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಇಟ್ ಈಸ್ ಆಪ್ಷನ್ ಎ ಲಿಕೋರಸಿಯೆ. ಸೊ ಸೆಕೆಂಡ್ ಕ್ವಶನ್ ಬಂದು, ವಿಚ್ ಆಫ್ ದ ಫಾಲೋಯಿಂಗ್ ಸಪೋನಿಯನ್ ಕಂಟೈನಿಂಗ್ ಡ್ರಗ್ ಈಸ್ ಯೂಸ್ಡ್ ಆಸ್ ಇಮ್ಯೂನ್ ಮಾಡ್ಯುಲೇಟರ್. ಆಪ್ಷನ್ಸ್ ಬಂದು ಆಪ್ಷನ್ ಎ ಇಕೊರಸಿಯೆ, ಆಪ್ಷನ್ ಬಿ ಜಿಂಗ್ಸಂಗ್, ಆಪ್ಷನ್ ಸಿ ಬ್ರಹ್ಮಿ, ಆಪ್ಷನ್ ಡಿ ಫಿನೋಗ್ರಿಕ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ ಜಿಂಗ್ಸಂಗ್. ಸೊ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಡ್ರಗ್ ಈಸ್ ಯೂಸ್ಡ್ ಆಸ್ ಆಂಟಿ ಡಯಾಬಿಟಿಕ್. ಸೊ ಈ ಥರ ಕ್ವಶನ್ ಕೂಡ ಭಾಳ ಇಂಪಾರ್ಟೆಂಟು. ವಿಚ್ ಆಫ್ ದ ಡ್ರಗ್ ಈಸ್ ಯೂಸ್ಡ್ ಆಸ್ ಆಂಟಿಬಯೋಟಿಕ್, ಆಂಟಿ ಕ್ಯಾನ್ಸರ್, ಆ್ಯಂಟಿ ಟ್ಯೂಮರ್, ಈ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ಈ ಥರ ಕ್ವಶನ್ಸ್ ಕೂಡ ನೀವು ನೋಡ್ಕೊಂಡಿರ್ಬೇಕು. ಸೊ ಆಪ್ಷನ್ಸ್ ಬಂದು ಎ ಲಿಕೋರಸಿಯೆ, ಬಿ ಜಿಂಗ್ಸಂಗ್, ಸಿ ಬ್ರಮಿ, ಡಿ ಫಿನೋಗ್ರಿಕ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಡಿ ಫಿನೋಗ್ರಿಕ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಫೋರ್ತ್ ಕ್ವಶನ್, ದ ಮಾಯಿಶ್ಚರ್ ಕಂಟೆಂಟ್ ಇನ್ ಡಿಜಿಟಲ್ ಈಸ್ ಶುಡ್ ನಾಟ್ ಬಿ ಮೋರ್ ದೆನ್. ಆಪ್ಷನ್ಸ್ ಬಂದು ಆಪ್ಷನ್ ಎ 5%, ಆಪ್ಷನ್ ಬಿ 8%, ಆಪ್ಷನ್ ಸಿ 10%, ಆಪ್ಷನ್ ಡಿ 15%. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ 5%. ನೆಕ್ಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ರೂಡ್ ಡ್ರಗ್ ಕಂಟೈನ್ಸ್ ಬುಫಿಡಿನೋಲೈಡ್. ಆಪ್ಷನ್ಸ್ ಬಂದು ಆಪ್ಷನ್ ಎ ಡಿಜಿಟಲಿಸ್ ಪರ್ಫೂರಿಯಾ, ಆಪ್ಷನ್ ಬಿ ಡಿಜಿಟಲಿಸ್ ಲನಾಟಾ, ಆಪ್ಷನ್ ಸಿ ಸ್ಕ್ವಿಲ್, ಆಪ್ಷನ್ ಡಿ ಲಿಕೋರಸಿಯೆ. ಸೊ ಕರೆಕ್ಟ್ ಆನ್ಸರ್ ಮತ್ತು ರೈಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ ಸ್ಕ್ವಿಲ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಸಿಕ್ಸ್ತ್ ಕ್ವಶನ್, ಕಿಲ್ಲರ್ ಕಿಲಾನಿ ಇಸ್ ದ ಸ್ಪೆಸಿಫಿಕ್ ಟೆಸ್ಟ್ ಟು ಡಿಟೆಕ್ಟ್. ಆಪ್ಷನ್ ಎ ಫ್ಲೇವೋನಾಯ್ಡ್ಸ್, ಆಪ್ಷನ್ ಬಿ ಡೆಕ್ಸೋಸುಗರ್ಸ್, ಆಪ್ಷನ್ ಸಿ ಸಫೋನಿಯನ್, ಆಪ್ಷನ್ ಡಿ ಆಲ್ಕೋಲೈಡ್ಸ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಸಿಕ್ಸ್ತ್ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಡೆಕ್ಸೋಸುಗರ್ಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಸೊ ಈ ಥರ ಕೆಮಿಕಲ್ ಟೆಸ್ಟ್ ಕೂಡ ಭಾಳ ಇಂಪಾರ್ಟೆಂಟು. ಯಾವ ಥರ ಆಲ್ಕೋಲೈಡ್ಸ್ಗೆ ಯಾವ ಕೆಮಿಕಲ್ ಟೆಸ್ಟ್ ಐತೆ, ಕಾರ್ಬೋಹೈಡ್ರೇಟ್ಸ್ಗೆ ಯಾವ ಕೆಮಿಕಲ್ ಟೆಸ್ಟ್ ಐತೆ, ಪ್ರೋಟೀನ್ಸ್ಗೆ ಯಾವ್ದೈತೆ. ಸೊ ಈ ಥರ ಭಾಳ ಕೇಳ್ತಾರೆ. ಸೊ ಅದು ಕೂಡ ಭಾಳ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಕ್ವಶನ್ ಬಂದು ಸೆವೆಂತ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ಫಾರ್ ಡಿಜಿಟಲಿಸ್. ಆಪ್ಷನ್ ಎ ಇಟ್ ಬಿಲಾಂಗ್ಸ್ ಟು ಸ್ಕೂರೋಫ್ಲೋರೇಸಿಯ ಫ್ಯಾಮಿಲಿ, ಆಪ್ಷನ್ ಬಿ ಇಟ್ ಕಂಟೈನ್ ಕಾರ್ಡಿಯೋಗ್ಲೈಕೋಸೈಟ್ಸ್, ಆಪ್ಷನ್ ಸಿ ಇಟ್ ಬ್ಲಾಕ್ಸ್ ಸೋಡಿಯಂ ಪೊಟ್ಯಾಸಿಯಂ ಮಲ್ಟಿಪೇಸ್ ಪಂಪ್, ಆಪ್ಷನ್ ಡಿ ಇಟ್ ಈಸ್ ಯೂಸ್ಡ್ ಟು ಸಿಂಥಸೈಸ್ ಸ್ಟೀರಾಯ್ಡ್ಸ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಡಿ ಇಟ್ ಈಸ್ ಯೂಸ್ಡ್ ಟು ಸಿಂಥಸೈಸ್ ಸ್ಟೀರಾಯ್ಡ್ಸ್. ಸೊ ನೆಕ್ಸ್ಟ್ ಕ್ವಶನ್, ಏತ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಟೆಸ್ಟ್ ವಿಲ್ ಬಿ ನೆಗೆಟಿವ್ ಇನ್ ಲಿಕೋರಸಿ. ಆಪ್ಷನ್ಸ್ ಬಂದು ಆಪ್ಷನ್ ಎ ಸಿನೋಡಾ ಟೆಸ್ಟ್, ಆಪ್ಷನ್ ಬಿ ಫೋಮ್ ಟೆಸ್ಟ್, ಆಪ್ಷನ್ ಸಿ ಇಮೋಲೈಸ್ ಟೆಸ್ಟ್, ಆಪ್ಷನ್ ಡಿ ಬಲ್ಜೆಟ್ ಟೆಸ್ಟ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಡಿ ಬಲ್ಜೆಟ್ ಟೆಸ್ಟ್. ಸೊ ನೆಕ್ಸ್ಟ್ ಕ್ವಶನ್, ನೈನ್ತ್ ಕ್ವಶನ್, ವಿಚ್ ಈಸ್ ಪ್ರೋಟೀನ್ ಸ್ವೀಟ್ನರ್. ಆಪ್ಷನ್ ಎ ಲಯರೈಸಿನ್, ಆಪ್ಷನ್ ಬಿ ಥೌಮ್ಯಾಟಿನ್, ಆಪ್ಷನ್ ಸಿ ಸ್ಟಿವಿಯೋಸೈಡ್, ಆಪ್ಷನ್ ಡಿ ಬ್ರಾಮಿಕ್ ಆಸಿಡ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ
Thaumatin. So next question, 10th question. Which of the following is an example of pseudo alkaloids? Options bando, option A morphine, option B caffeine, option C ephedrine, option D reserpine. So correct answer yadandre that is option B caffeine. So next question, 11th question. Which of the following is an example of proto alkaloid? So itara kuda expect madabodu pure alkaloid, pseudo alkaloid, proto alkaloid. So itara questions kelthare appear aagtave. So itara questions kuda bahala important. Options bando, option A morphine, option B caffeine, option C ephedrine, option D reserpine. So correct answer yadu andre 11th question ge that is option C ephedrine. So next question, 12th question. Which of the following is an example of true alkaloid? Options are option A morphine, option B caffeine, option C ephedrine, option D colchicine. So right option yavadare that is option A morphine. So next question, question number 13. Which of the following is not a purine alkaloid? Options are option A coffee, option B pepper, option C tea, option D coca. So right option yavadare 13th question ge that is option B pepper. Question bando 14th question. Which alkaloids is used for anti-cancer therapy property? Option A reserpine, option B vincristine, option C morphine, option D emetine. So correct answer yadu andre 14th question that is option B vincristine. So next question bando 15th question. Which alkaloid is used for antihypertensive properties? Option A reserpine, option B vincristine, option C morphine, option D emetine. So correct option yadu andre that is option A reserpine. Question 16th question. Which alkaloids is used for central acting analgesic property? So guys, ithalli nivu nodabodu 14th, 15th, 16th, 17th ella question kuda. So avaru nodide alkaloids yavudu is used for anti hypertensive agent, cancer agent, gout, anti analgesic ithara questions kelidare. So uses bhaala important prati on drug matte crude drug. So uses ಎಷ್ಟು ಬಯೋಲಾಜಿಕಲ್ ಸೋರ್ಸ್ ಮತ್ತೆ ಫ್ಯಾಮಿಲಿ ಇಂಪಾರ್ಟೆಂಟು, ಅದೇ ರೀತಿ ಯೂಸಸ್ ಕೂಡ ಭಾಳ ಇಂಪಾರ್ಟೆಂಟು. ಈ ಕ್ವಶನ್ಸ್ ಅಪಿಯರ್ ಆಗೇ ಆಗುತ್ತೆ. ಸೊ ಯಾರು ಮಿಸ್ ಮಾಡಬೇಡಿ, ಎಲ್ಲ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು 60th ಕ್ವಶನ್. ವಿಚ್ ಆಲ್ಕೋಲೈಡ್ಸ್ ಈಸ್ ಯೂಸ್ಡ್ ಫಾರ್ ಸೆಂಟ್ರಲ್ ಆಕ್ಟಿಂಗ್ ಅನಾಲಿಸಿಕ್ ಪ್ರಾಪರ್ಟಿ? ಆಪ್ಷನ್ಸ್ ಆರ್ ಆಪ್ಷನ್ ಎ ರೆಸರ್ಪೈನ್, ಆಪ್ಷನ್ ಬಿ ವಿಂಕ್ರಿಸ್ಟಿನ್, ಆಪ್ಷನ್ ಸಿ ಮಾರ್ಫಿನ್, ಆಪ್ಷನ್ ಡಿ ಎಮಿಟಿನ್. ಸೊ ಕರೆಕ್ಟ್ ಆಪ್ಷನ್ ಯಾವುದಂದ್ರೆ that is option C morphine. So next question, 17th question. Which alkaloids is used in treatment of gout? Options bando, option A reserpine, option B vincristine, option C morphine, option D colchicine. So correct answer yadu andre that is option D colchicine. So next question, 18th question. The alkaloid is used for moietic property is? Option A atropine, option B cocaine, option C pilocarpine, option D ergotamine. So correct answer yadandre that is option C pilocarpine. So next to 19th question. The alkaloids used for local anesthetic property is? Option A atropine, option B cocaine, option C pilocarpine, option D ergotamine. So correct answer that is option B cocaine. So next question, 20th question. The alkaloid used in treatment of migraine is? Option A atropine, option B cocaine, option C pilocarpine,
ಆಪ್ಷನ್ ಡಿ ಎರ್ಗೋಟಮೈನ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಕ್ವಶನ್ ನಂಬರ್ 20th, ದಟ್ ಈಸ್ ಆಪ್ಷನ್ ಡಿ ಎರ್ಗೋಟಮೈನ್. ಸೊ ನೆಕ್ಸ್ಟ್ ಕ್ವಶನ್, 21st ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಕೋಲಾಯ್ಡ್ಸ್ ಈಸ್ ಲೈಸರ್ಜಿಕ್ ಅಂಡ್ ಆಸಿಡ್ ಡಿರೈವೇಟಿವ್. ಲೈಸರ್ಜಿಕ್ ಆಸಿಡ್ ಡಿರೈವೇಟಿವ್ ಆಪ್ಷನ್ಸ್ ಆರ್ ಆಪ್ಷನ್ ಎ ಅಟ್ರೋಪಿನ್, ಆಪ್ಷನ್ ಬಿ ಕೊಕೈನ್, ಆಪ್ಷನ್ ಸಿ ಪಿಲೋಕಾರ್ಪೈನ್, ಆಪ್ಷನ್ ಡಿ ಎರ್ಗೋಟಮೈನ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಡಿ ಎರ್ಗೋಟಮೈನ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 22, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕಲರ್ಡ್ ಆಲ್ಕೋಲಾಯ್ಡ್. ಆಪ್ಷನ್ ಎ ಬರ್ಬೆರಿನ್, ಆಪ್ಷನ್ ಬಿ ಕೊಕೈನ್, ಆಪ್ಷನ್ ಸಿ ನಿಕೋಟಿನ್, ಆಪ್ಷನ್ ಡಿ ಎರ್ಗೋಟಮೈನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ 22nd ಕ್ವಶನ್, ದಟ್ ಈಸ್ ಆಪ್ಷನ್ ಎ ಬರ್ಬೆರಿನ್. ಸೊ ನೆಕ್ಸ್ಟ್ 23rd ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಕೋಲೈಡ್ಸ್ ಈಸ್ ಯೂಸ್ಡ್ ಫಾರ್ ಆಂಟಿ ಅಥ್ಮಿಕ್ ಪ್ರಾಪರ್ಟಿ. ಆಪ್ಷನ್ಸ್ ಬಂದು ಆಪ್ಷನ್ ಎ ಕ್ವಿನಿನ್, ಆಪ್ಷನ್ ಬಿ ಅಟ್ರೋಪಿನ್, ಆಪ್ಷನ್ ಸಿ ಕ್ವಿನಿಡಿನ್, ಆಪ್ಷನ್ ಡಿ ಇಮಿಟಿನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಸಿ ಕ್ವಿನಿಡಿನ್. ನೆಕ್ಸ್ಟ್ ಕ್ವಶನ್ ಬಂದು 24th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಕೋಲೈಡ್ಸ್ ಈಸ್ ಯೂಸ್ಡ್ ಫಾರ್ ಟ್ರೀಟ್ಮೆಂಟ್ ಆಫ್ ಅಮೀಬಿಕ್ ಡಿಸೆಂಟ್ರಿ. ಆಪ್ಷನ್ ಎ ಇಮಿಟಿನ್, ಆಪ್ಷನ್ ಬಿ ಅಟ್ರೋಪಿನ್, ಆಪ್ಷನ್ ಸಿ ಕ್ವಿನಿಡಿನ್, ಆಪ್ಷನ್ ಸಿ ಕೊನಿನೆಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಸಿ ಕೊನಿನೆಸ್ ಕೊನಿಸೈನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 25th ಕ್ವಶನ್, ಆರ್ಥಿನ್ ಈಸ್ ದ ಪ್ರೆಕ್ಯೂಸರ್ ಫಾರ್ ಬಯೋಸಿಂಥಿಸಿಸ್ ಆಫ್ ವಿಚ್ ಆಲ್ಕೋಲಾಯ್ಡ್. ಆಪ್ಷನ್ ಎ ಅಟ್ರೋಪಿನ್, ಆಪ್ಷನ್ ಬಿ ಎಮಿಟಿನ್, ಆಪ್ಷನ್ ಸಿ ಲೈಸರ್ಜಿಕ್ ಆಸಿಡ್, ಆಪ್ಷನ್ ಡಿ ಕ್ವಿನಿನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 25th ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಅಟ್ರೋಪಿನ್. 26th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಡ್ರಗ್ ಡು ನಾಟ್ ಕಂಟೈನ್ ಗ್ಲೈಕೋಪ್ರೋಟೀನ್ಸ್. ಆಪ್ಷನ್ ಎ ಸೆನ್ನಾ, ಆಪ್ಷನ್ ಬಿ ಓಟ್ಸ್, ಆಪ್ಷನ್ ಸಿ ಕ್ಯಾಸ್ಟರ್, ಆಪ್ಷನ್ ಡಿ ಪಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 26th ಕ್ವಶನ್, ದಟ್ ಈಸ್ ಆಪ್ಷನ್ ಎ ಸೆನ್ನಾ. ಸೊ ನೆಕ್ಸ್ಟ್ ಕ್ವಶನ್ ಬಂದು 27th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಡ್ರಗ್ ಈಸ್ ಯೂಸ್ಡ್ ಆಸ್ ಆಂಟಿ ಡಿಪ್ರೆಸೆಂಟ್. ಆಪ್ಷನ್ಸ್ ಆರ್ ಆಪ್ಷನ್ ಎ ಸೆನ್ನಾ, ಆಪ್ಷನ್ ಬಿ ಅಲಾಯ್ಸ್, ಆಪ್ಷನ್ ಸಿ ಹೈಪರ್ಕಮ್, ಆಪ್ಷನ್ ಡಿ ರುಬ್ಬರ್ಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಸಿ ಹೈಪರ್ಕಮ್. 28th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಗ್ಲೈಕೋಸೈಡಿಕ್ ಡ್ರಗ್ ಕಂಟೈನಿಂಗ್ ಸಿ ಅನಾಥ್ರೋಕ್ವಿನ್ ಗ್ಲೈಕೋಸೈಡ್ಸ್. ಆಪ್ಷನ್ಸ್ ಆರ್ ಆಪ್ಷನ್ ಎ ಸೆನ್ನಾ, ಆಪ್ಷನ್ ಬಿ ಅಲಾಯ್ಸ್, ಆಪ್ಷನ್ ಸಿ ಹೈಪರಿಕಮ್, ಆಪ್ಷನ್ ಡಿ ರೂಪ್ಬರ್ಗ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 28th ಕ್ವಶನ್, ದಟ್ ಈಸ್ ಆಪ್ಷನ್ ಬಿ ಅಲಾಯ್ಸ್. ನೆಕ್ಸ್ಟ್ ಕ್ವಶನ್, 29th ಕ್ವಶನ್, 29th ಕ್ವಶನ್, ಮಾಡಿಫೈಡ್ ಬ್ರಾಟ್ರಿಂಗರ್ ಟೆಸ್ಟ್ ಇಸ್ ಪರ್ಫಾರ್ಮ್ ಫಾರ್ ಆಪ್ಷನ್ ಎ ಸೆನ್ನಾ, ಆಪ್ಷನ್ ಬಿ ಅಲಾಯ್ಸ್, ಆಪ್ಷನ್ ಸಿ ಹೈಪರ್ಕಮ್, ಆಪ್ಷನ್ ಡಿ ರುಬ್ಬರ್ಗ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಬಿ ಅಲಾಯ್ಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 30th ಕ್ವಶನ್, ಸಿನಿಗ್ರೀನ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಆಪ್ಷನ್ ಎ ಐಸೋಥಯೋಸೈನಾಯ್ಡ್ ಗ್ಲೈಕೋಸೈಡ್, ಆಪ್ಷನ್ ಬಿ ಆಂಥ್ರಾಕ್ವಿನೋನ್ ಗ್ಲೈಕೋಸೈಡ್, ಆಪ್ಷನ್ ಸಿ ಸೈನೋಜೆನೆಟಿಕ್ ಗ್ಲೈಕೋಸೈಡ್ಸ್, ಆಪ್ಷನ್ ಡಿ ಸಪೋನಿಯಂ ಗ್ಲೈಕೋಸೈಡ್. ಸೊ ರೈಟ್ ಆಪ್ಷನ್ ಯಾವುದು ಅಂದ್ರೆ 30th ಕ್ವಶನ್, 30th ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಐಸೋಥಯೋಸೈನಾಯ್ಡ್ ಗ್ಲೈಕೋಸೈಡ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 31st ಕ್ವಶನ್, ರುಟೀನ್ ಈಸ್ ಕಮರ್ಷಿಯಲಿ ಐಸೋಲೇಟೆಡ್ ಫ್ರಮ್ ಆಪ್ಷನ್ ಎ ಆರೆಂಜ್ ಪಿಲ್, ಆಪ್ಷನ್ ಬಿ ಲೆಮನ್ ಪಿಲ್, ಆಪ್ಷನ್ ಸಿ ಬಕ್ ವೀಟ್, ಆಪ್ಷನ್ ಡಿ ಫ್ಲೋರೇಸಿಯಾ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 31st ಕ್ವಶನ್, ದಟ್ ಈಸ್ ಆಪ್ಷನ್ ಸಿ ಬಕ್ ವೀಟ್. ಸೊ ನೆಕ್ಸ್ಟ್ ಬಂದು 32nd ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಲಿಗ್ಯಾಂಡ್ ಕಂಟೈನಿಂಗ್ ಡ್ರಗ್ ಯೂಸ್ಡ್ ಫಾರ್ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ. ಆಪ್ಷನ್ ಎ ಬಗ್ ವೀಟ್, ಆಪ್ಷನ್ ಡಿ ವಿಂಕಾ, ಆಪ್ಷನ್ ಡಿ ಪೊಲಫೈಲಮ್, ಆಪ್ಷನ್ ಡಿ ಫ್ಲೋರೋಸಿಯೆ.
ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 32nd ಕ್ವೆಶನ್ ಗೆ ದಟ್ ಇಸ್ ಆಪ್ಷನ್ ಸಿ ಪೋಡಫೈಲಮ್. ಸೊ ನೆಕ್ಸ್ಟ್ ಬಂದು 33rd ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಡ್ರಗ್ ಕಂಟೈನ್ ಐಸೋಫ್ಲೇವಾನ್ಸ್. ಇಟ್ ಇಸ್ ಆಪ್ಷನ್ ಎ ಸೋಯಾಬೀನ್, ಆಪ್ಷನ್ ಬಿ ಆರೆಂಜ್ ಪಿಲ್, ಆಪ್ಷನ್ ಸಿ ಲೆಮನ್ ಪಿಲ್, ಆಪ್ಷನ್ ಡಿ ಫ್ಲೋರಿಯೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 33rd ಕ್ವೆಶನ್, ದಟ್ ಇಸ್ ಆಪ್ಷನ್ ಎ ಸೋಯಾಬೀನ್. ಸೊ ನೆಕ್ಸ್ಟ್ ಬಂದು 34th ಕ್ವೆಶನ್, 34th ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಡ್ರಗ್ ಇಸ್ ಯೂಸ್ಡ್ ಆಸ್ ಬಯೋ ಅವೈಲೇಬಿಲಿಟಿ ಎನ್ಹಾನ್ಸರ್. ಆಪ್ಷನ್ ಎ ಜಿಂಜರ್, ಆಪ್ಷನ್ ಬಿ ಜಿಂಗ್ಸಂಗ್, ಆಪ್ಷನ್ ಸಿ ಟೀ, ಆಪ್ಷನ್ ಡಿ ಪೆಪ್ಪರ್. ಸೊ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ 34th ಕ್ವೆಶನ್, ದಟ್ ಇಸ್ ಆಪ್ಷನ್ ಡಿ ಪೆಪ್ಪರ್. ನೆಕ್ಸ್ಟ್ ಕ್ವೆಶನ್ ಬಂದು 35nd ಕ್ವೆಶನ್, ಟೂ ಚಾರಕ್ಟರಿಸ್ಟಿಕ್ಸ್ ಯು ವಿ ಬ್ಯಾಂಡ್ಸ್ ಆರ್ ಸೀನ್ ಇನ್ ದ ಯು ವಿ ಸ್ಪೆಕ್ಟ್ರಮ್ ಆಫ್. ಆಪ್ಷನ್ ಎ ರುಟಿನ್, ಆಪ್ಷನ್ ಬಿ ಸಿಟ್ರಾಲ್, ಆಪ್ಷನ್ ಸಿ ಯಾಲಿಕ್ ಆಸಿಡ್, ಆಪ್ಷನ್ ಡಿ ನೆನ್ ಆಫ್ ಥಯಾಬೋ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 35th ಕ್ವೆಶನ್, ದಟ್ ಇಸ್ ಆಪ್ಷನ್ ಎ ರುಟಿನ್. ಕ್ವೆಶನ್ ಬಂದು 36th ಕ್ವೆಶನ್, ವಿಚ್ ಆಫ್ ದ ಯು ವಿ ಮ್ಯಾಕ್ಸಿಮಮ್ ಆಫ್ ಗ್ಯಾಲಿಕ್ ಆಸಿಡ್. ಆಪ್ಷನ್ ಎ 235 nanometer, ಆಪ್ಷನ್ ಬಿ 272 nanometer, ಆಪ್ಷನ್ ಸಿ 425 nanometer, ಆಪ್ಷನ್ ಡಿ 310 nanometer. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಇಸ್ ಆಪ್ಷನ್ ಬಿ 272 nanometer. ನೆಕ್ಸ್ಟ್ ಕ್ವೆಶನ್ ಬಂದು 37th ಕ್ವೆಶನ್, ಎ ಕಾನ್ಸ್ಟಿಟ್ಯೂಂಟ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಬಯೋ ಆಕ್ಟಿವಿಟಿ ಆಫ್ ದ ಡ್ರಗ್ ಈಸ್ ಕನ್ಸಿಡರ್ಡ್ ಆಸ್. ಆಪ್ಷನ್ ಎ ಡಿಎನ್ಎ ಮಾರ್ಕ್, ಆಪ್ಷನ್ ಬಿ ಕೆಮಿಕಲ್ ಮಾರ್ಕರ್, ಆಪ್ಷನ್ ಸಿ ಅನಾಲಿಟಿಕಲ್ ಮಾರ್ಕರ್, ಆಪ್ಷನ್ ಡಿ ಬಯೋ ಮಾರ್ಕರ್. ಸೊ 37nd ಕ್ವೆಶನ್ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಇಸ್ ಆಪ್ಷನ್ ಡಿ ಬಯೋ ಮಾರ್ಕರ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು 38th ಕ್ವೆಶನ್, 38nd ಕ್ವೆಶನ್, ಶೆಡ್ಯೂಲ್ ಟಿ ಡೀಲ್ಸ್ ವಿತ್. ಆಪ್ಷನ್ ಎ ಜಿಎಂಪಿ ರಿಕ್ವೈರ್ಮೆಂಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ASU ಡ್ರಗ್, ಆಪ್ಷನ್ ಬಿ ಗೈಡ್ಲೈನ್ಸ್ ಫಾರ್ ಕ್ಲಿನಿಕಲ್ ಟ್ರಯಲ್ಸ್ ಆಫ್ ASU ಡ್ರಗ್, ಆಪ್ಷನ್ ಸಿ ಗೈಡ್ಲೈನ್ಸ್ ಫಾರ್ ಸೇಲ್ಸ್ ಆಫ್ ASU ಡ್ರಗ್ಸ್, ಆಪ್ಷನ್ ಡಿ ಗೈಡ್ಲೈನ್ಸ್ ಫಾರ್ ದ ಅಪ್ರೂವಲ್ ಆಫ್ ನ್ಯೂ ASL ಡ್ರಗ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 38nd ಕ್ವೆಶನ್, ದಟ್ ಇಸ್ ಆಪ್ಷನ್ ಎ ಜಿಎಂಪಿ ರಿಕ್ವೈರ್ಮೆಂಟ್ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ASU ಡ್ರಗ್. ನೆಕ್ಸ್ಟ್ ಕ್ವೆಶನ್ ಬಂದು 39th ಕ್ವೆಶನ್, ಆಯುರ್ವೇದಿಕ್ ಸಾಲಿಡ್ ಪ್ರಿಪರೇಷನ್ ಫಾರ್ ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ ಆರ್ ನೋನ್ ಆಸ್. ಸೊ ಈ ಕ್ವೆಶನ್ ಕೂಡ ಬಹಳ ಇಂಪಾರ್ಟೆಂಟ್. ಈ ಕ್ವೆಶನ್ ಮೇ ಬಿ 2022 ಪೇಪರ್ ಅಲ್ಲಿ ಕೇಳಿದ್ರು, ಈ ತರ ಕೇಳ್ತಾರೆ ಈ ತರ ಕ್ವೆಶನ್ಸ್. ಸೊ ಆಪ್ಷನ್ಸ್ ಬಂದು ಆಪ್ಷನ್ ಎ ಅಸವ, ಆಪ್ಷನ್ ಬಿ ಅರಿಷ್ಟ, ಆಪ್ಷನ್ ಸಿ ಲೇಹ, ಆಪ್ಷನ್ ಡಿ ಚೂರ್ಣ. ಸೊ 39th ಕ್ವೆಶನ್ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಇಸ್ ಆಪ್ಷನ್ ಡಿ ಚೂರ್ಣ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು 40th ಕ್ವೆಶನ್, 40th ಕ್ವೆಶನ್, ದ ಪ್ರೊಸೆಸ್ ಆಫ್ ಡಿಟಾಕ್ಸಿಫಿಕೇಶನ್ ಆಫ್ ಆಯುರ್ವೇದಿಕ್ ಪ್ರಿಪರೇಷನ್ ಈಸ್ ನೋನ್ ಆಸ್. ಆಪ್ಷನ್ ಎ ರಿಫೈನಿಂಗ್, ಆಪ್ಷನ್ ಬಿ ಕಾನ್ಸಂಟ್ರೇಟಿಂಗ್, ಆಪ್ಷನ್ ಡಿ ಸೋದನ್, ಆಪ್ಷನ್ ಡಿ ಇನ್ಕ್ರಿಯೇಷನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 40th ಕ್ವೆಶನ್, ದಟ್ ಇಸ್ ಆಪ್ಷನ್ ಸಿ ಸೋದನ್. ಸೊ ನೆಕ್ಸ್ಟ್ ಬಂದು 41st ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಅಡ್ವಾಂಟೇಜಸ್ ಆಫ್ ಹರ್ಬಲ್ NDDS. ಸೊ ಆಪ್ಷನ್ಸ್ ಬಂದು ಆಪ್ಷನ್ ಎ ಡೋಸ್ ರಿಡಕ್ಷನ್, ಆಪ್ಷನ್ ಬಿ ಸೈಟ್ ಸ್ಪೆಸಿಫಿಕ್ ಆಕ್ಷನ್, ಆಪ್ಷನ್ ಸಿ ಎನ್ಯಾಚುರಲ್ ಬಯೋ ಆಕ್ಟಿವಿಟಿ, ಆಪ್ಷನ್ ಡಿ ಸಿಂಪಲ್ ಮೆಥಡ್ ಆಫ್ ಪ್ರಿಪ್ರೇಷನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 41st ಕ್ವೆಶನ್, ದಟ್ ಇಸ್ ಆಪ್ಷನ್ ಡಿ ಸಿಂಪಲ್ ಮೆಥಡ್ ಆಫ್ ಪ್ರಿಪ್ರೇಷನ್. ಬಂದು 42nd ಕ್ವೆಶನ್, ಆಯುರ್ವೇದಿಕ್ ಮೆಡಿಕಮೆಂಟ್ ಪ್ರಿಪೇರ್ಡ್ ಬೈ ಇನ್ಕ್ಲಿನೇಷನ್ ಆಫ್ ಕ್ರೂ ಡ್ರಗ್ ಆರ್ ನೋನ್ ಆಸ್. ಆಪ್ಷನ್ ಎ ಅಸವ, ಆಪ್ಷನ್ ಬಿ ಅರಿಷ್ಟ, ಆಪ್ಷನ್ ಸಿ ಭಸ್ಮ, ಆಪ್ಷನ್ ಡಿ ಚೂರ್ಣ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 42nd ಕ್ವೆಶನ್, ದಟ್ ಇಸ್ ಆಪ್ಷನ್ ಸಿ ಭಸ್ಮ. ಸೊ ನೆಕ್ಸ್ಟ್ ಬಂದು 43rd ಕ್ವೆಶನ್, ಹೈಪರಿಕಮ್ ಶೋಸ್ ಫಾಲೋಯಿಂಗ್ ಇಂಟ್ರಾಕ್ಷನ್ ವಿತ್ ಸೈಕ್ಲೋಸ್ಪೋರಿನ್ಸ್. ಆಪ್ಷನ್ಸ್ ಆರ್ ಆಪ್ಷನ್ ಎ ಫಾರ್ಮಕೋಕೈನೆಟಿಕ್ ಸಿನರ್ಜಿಸ್ಟಿಕ್ ಎಫೆಕ್ಟ್, ಆಪ್ಷನ್ ಬಿ ಫಾರ್ಮಕೋಕೈನೆಟಿಕ್
antagonistic effect. Option C, pharmacodynamic synergetic effect. Option D, pharmacodynamic antagonistic effect. So correct option yavadu ante 43rd question it is option B, pharmacokinetic antagonistic effect. So next question, 44th question, 44th question. Which of the following is the specific chemical test for flavonoids? So options are option A, Killer-Killani test. Option B, Lieberman-Bucher test. Option C, Shinoda test. Option D, Foam test. So correct answer I have done right, that is option C, Shinoda test. So next bandhu 45th question. Which of the following drug is used as estrogen supplement in the treatment of post-menopausal syndrome? So options are option A, soya bean. Option B, buckwheat. Option C, ginseng. Option D, licorice. So correct answer I have done 45th question, that is option A, soya bean. So next one, the 46th question, 43rd question. St. John's wort is the common name of option A, Phocophyrum esculentinum. Option B, Hypericum perfortium. Option C, Citrus autenium. Option D, Podophyllum excandrium. So correct option yavadu andre, that is option B, Hypericum perfortium. So next question bandu 47th question. Pernicillin is an example of option A, anthraquinone glycoside. Option B, isothiocyanate glycoside. Option C, triterpenoidal saponin. Option D, cyanogenetic glycoside. So correct option yavadu andre 47th question, that is option D, cyanogenetic glycosides. So next question bandu 48th question. Which of the following alkaloids is used for pesticidal property? Option A, atropine. Option B, nicotine. Option C, emetine. Option D, papaverine. So correct option yavadu andre, that is option B, nicotine. Next one, the 49th question. Example of quinazoline alkaloid is option A, pepper. Option B, vasaka. Option C, opium. Option D, cinchona. So correct option yavadu andre 49th question is, that is option B, vasaka. So next question bandu 50th question. Kone question kuda avudu. So bani question bage nodana. So which of the following drug contains steroidal glycoalkaloids? Options bandu option A, pepper. Option B, solanum. Option C, opium. Option D, cinchona. So correct option yavadu andre 50th question ge, that is option B, sonalam. So friends, hangandre illige 50th question mugito. So total agi monne 50, ivati kuda 50. So total agi 100 question pharmacognosy inda itto. So 100 questions inda bada important. Itarindane almost ond 5 10 ide tara questions bande barutte. Yaru kuda miss maabedi. Ide tara uses anti cancer, anti ulcer, anti hyperlipidemic, hypertensive, itara crude drug uses bage keltare athwa specific test bage keltare. ಅಥವಾ ಬಯಾಲಜಿಕಲ್ ಸೋರ್ಸ್ ಬಗ್ಗೆ ಕೇಳ್ತಾರೆ, ಫ್ಯಾಮಿಲಿ ಕೇಳ್ತಾರೆ, ಸೊ ಈ ಥರ ಕಾನ್ಸಂಟ್ರೇಷನ್ ಕೂಡ ಕೇಳ್ತಾರೆ. ಸೊ ಈ ಥರ ಭಾಳ ಇಂಪಾರ್ಟೆಂಟು. ಸೊ ಫಾರ್ಮಕೋಗ್ನಸಿ ಈಸಿ ಸಬ್ಜೆಕ್ಟು, ಅರ್ಥ ಮಾಡಿಕೊಂಡು ಮಾಡಿದ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು ಪಿ ಜಿ ಸಿ ಇ ಟಿ ಎಕ್ಸಾಮಲ್ಲಿ. ಸೊ ಥ್ಯಾಂಕ್ ಯು, ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್ಗಳಿಗೂ.